ಓಕೆ, ದಾವಣಗೆರೆಯಿಂದ ಬರ್ತಾ ಇರುವಂತಹ ಮಾಹಿತಿ ಇದು. ಸ್ಟಾಫ್ ನರ್ಸ್ ಯಾರಿದ್ದಾರೆ? ಸೂಪರ್ ಸ್ಪ್ರೆಡರ್ ನರ್ಸ್ ಬಾಯಿ ಬಿಡ್ತಾನೆ ಇಲ್ಲ. ದಾವಣಗೆರೆಯ ಸೂಪರ್ ಸ್ಪ್ರೆಡರ್ ನರ್ಸ್, ಈಕೆಗೆ ಸೋಂಕು ಹಬ್ಬಿದ್ದು ಹೇಗೆ ಅನ್ನೋದೇ ಇನ್ನೂ ನಿಗೂಢವಾಗಿದೆ. ಟ್ರಾವೆಲ್ ಹಿಸ್ಟ್ರಿ ಬಗ್ಗೆ ಸುಳಿವನ್ನು ಕೂಡ ದಾವಣಗೆರೆಯ ಈ ನರ್ಸ್ ಕೊಡ್ತಾ ಇಲ್ಲ. ಹೀಗಾಗಿ ಈಕೆಯ ಕಾಲ್ ರೆಕಾರ್ಡ್ ಚೆಕ್ ಮಾಡಲು ಈಗ ಪೊಲೀಸ್ ಇಲಾಖೆ ಮುಂದಾಗಿದೆ. ಈಕೆಯಿಂದಲೇ ಜಿಲ್ಲೆಯಲ್ಲಿ 37 ಮಂದಿಗೆ ಸೋಂಕು ಹಬ್ಬಿರೋದು, ಹೀಗಿದ್ದಾಗಲೂ ಕೂಡ ಯಾವುದೇ ರೀತಿಯಾಗಿ ಉತ್ತರವನ್ನ ಕೊಡ್ತಾ ಇಲ್ಲ ಈ ಸೂಪರ್ ಸ್ಪ್ರೆಡರ್ ನರ್ಸ್. ಎಲ್ಲಿ ಹೋಗಿದ್ದೆ, ಯಾಕೆ ಈಗ ನನಗೆ ಸೋಂಕು ಬಂತು ಅನ್ನೋ ಮಾಹಿತಿಯನ್ನು ಕೂಡ ಬಿಚ್ಚಿಡ್ತಾ ಇಲ್ಲ. ಯಾಕೆ ಈ ರೀತಿಯಾಗಿ ಮುಚ್ಚಿಡ್ತಾ ಇದ್ದಾರೆ ಒಂದರ್ಥ ಅರ್ಥ ಆಗ್ತಾ ಇಲ್ಲ. ಇದು ಬಹುದೊಡ್ಡ ಸವಾಲಾಗಿ ನಿರ್ಮಾಣ ಆಗ್ತಾ ಇದೆ. ಈಗ ಕಾಲ್ ರೆಕಾರ್ಡ್ಸ್ ಅನ್ನ ಚೆಕ್ ಮಾಡಿಕೊಂಡು ಅದನ್ನ ಹುಡುಕೋಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಓಕೆ, ದಾವಣಗೆರೆಗೆ ಸೋಂಕು ಹಬ್ಬಿಸಿದವ ಈಗ ನಾಪತ್ತೆಯಾಗಿದ್ದಾನೆ. ದಾವಣಗೆರೆ ಡಿಸಿ ಮಹಾಂತೇಶ್ ಬಿಳಗಿ ಅವರು ಸ್ಫೋಟಕ ಮಾಹಿತಿಯನ್ನ ಈಗ ಹೊರಹಾಕ್ತಾ ಇದ್ದಾರೆ. ನರ್ಸ್ಗೆ ಸೋಂಕು ಹಬ್ಬಿದ್ದು ಬೇರೆಯವರಿಂದ. ಸೊ ಯಾರಿಂದ? ಆ ಸೋಂಕಿತನಿಗೆ ಚಿಕಿತ್ಸೆಯನ್ನ ದಾವಣಗೆರೆ ನರ್ಸ್ ನೀಡಿದ್ರು ಅನ್ನೋ ಮಾಹಿತಿ ಈಗಷ್ಟೇ ಬರ್ತಾ ಇದೆ. ಆದರೆ ಸೋಂಕಿತ ಕೈಗೆ ಸಿಗದೆ ದಾವಣಗೆರೆಯಲ್ಲಿ ಸುತ್ತಾಟವನ್ನ ನಡೆಸಿದ್ದಾನೆ. ಸೊ ಈಗ ಬಹುದೊಡ್ಡ ಸವಾಲೀಗ ದಾವಣಗೆರೆಯಲ್ಲಿ ನಿರ್ಮಾಣ ಆಗ್ತಾ ಇದೆ. ಆ ಸೋಂಕಿತ ವ್ಯಕ್ತಿ ಇನ್ನೂ ಕೈಗೆ ಸಿಕ್ಕಿಲ್ಲ. ನರ್ಸ್ಗೆ ಹಬ್ಬಿಸಿದ್ದಾನೆ, ಬಟ್ ಅವನು ಸುತ್ತಾಟವನ್ನ ನಡೆಸಿದ್ದಾನೆ. ಇದು ದೊಡ್ಡ ಸವಾಲೀಗ.